ಇವತ್ತು ವಿಶ್ವಸಾಗರ ದಿನ. ಸಾಗರ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅಲ್ಲಿನ ಅಲೆಗಳು, ತೇಲಿ ಬರುವ ತಂಗಾಳಿ, ಅಲೆ ಗಾಳಿಯ ಸದ್ದಿನಲ್ಲಿ ಅಡಗಿರುವ ನೈಸರ್ಗಿಕ ಸಂಗೀತಕ್ಕೆ ಮನಸೋಲದವರು ಬಹುಶಃ ಯಾರೂ ಇಲ್ಲ. ಅದಿರಲಿ, ಸಾಗರದಲ್ಲಿರುವ ಅನೇಕ ಜಾತಿಯ ತಿಮಿಂಗಲುಗಳು ನಮ್ಮಂತೆ, ಅಂದರೆ ಮನುಷ್ಯರಂತೆ ಮತ್ತು ಪಕ್ಷಿಗಳಂತೆ ಹಾಡ್ತವೆ ಅನ್ನೋದನ್ನು ಕೇಳಿದರೆ ನಮಗೆಲ್ಲ ಥ್ರಿಲ್ ಆಗುತ್ತೆ ಅಲ್ವಾ? ವಿಶ್ವದ ನಾನಾ ವಿಜ್ಞಾನಿಗಳು ಹಂಪ್‌ಬ್ಯಾಕ್ ತಳಿಗೆ ಸೇರಿದ ತಿಮಿಂಗಲುಗಳ ಮೇಲೆ ಹೆಚ್ಚು ಗಮನ ಹರಿಸಿ ಅನೇಕ ಕುತೂಹಲಕಾರಿ ಅಂಶಗಳನ್ನು ಪತ್ತೆ ಮಾಡಿದ್ದಾರೆ. ಗಂಡು ಹಂಪ್‌ಬ್ಯಾಕ್ ತಿಮಿಂಗಲುಗಳು ಮಾತ್ರ ಬಹುಶಃ ಹೆಣ್ಣು ತಿಮಿಂಗಲುಗಳನ್ನು ಆಕರ್ಷಿಸಲು ಹಾಡ್ತವೆಯಂತೆ. ಕೆಲವೊಮ್ಮೆ ತಮ್ಮ ಸಮೀಪ ಇರುವ ಮತ್ತೊಂದು ಗಂಡು ತಿಮಿಂಗಲದ ಗಾತ್ರ ಮತ್ತು ದೈಹಿಕ ಕ್ಷಮತೆಯನ್ನು ತಿಳಿಯುವ ಸಲುವಾಗಿ ತಮ್ಮ ಧ್ವನಿಯನ್ನೇ ಬದಲಿಸಬಲ್ಲವು. ವಿಜ್ಞಾನಿಗಳು 2001 ಕೈಯಲ್ಲಿ ಹಿಡಿಯಬಹುದಾದ ಹೈಡ್ರೋಫೋನುಗಳನ್ನು ದೋಣಿಗಳಲ್ಲಿ ಕಟ್ಟಿ ಈ ತಿಮಿಂಗಲುಗಳ ಸಂಗೀತವನ್ನು ಧ್ವನಿಮುದ್ರಿಸಿದ್ದಾರೆ. ಗಂಡು ಹಂಪ್‌ಬ್ಯಾಕ್ ತಿಮಿಂಗಲುಗಳು ತಮ್ಮ ಸಹವರ್ತಿಗಳ ಮಧ್ಯದಲ್ಲಿ ಇರುವಾಗ ಒಂದೇ ಹಾಡನ್ನು ಹಾಡ್ತವೆ. ಈ ಹಂಪ್‌ಬ್ಯಾಕ್ ಹಾಡುಗಳಲ್ಲಿ ಸಾಕಷ್ಟು ಪುನರಾವರ್ತನೆಯಾಗುವ ಮಾದರಿಗಳೇ ಇರುವುದರಿಂದ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಆ ತಿಮಿಂಗಲುಗಳಿಗೆ ಅನುಕೂಲವಾಗುತ್ತಂತೆ. ಕೆಲವು ಹಂಪ್‌ಬ್ಯಾಕ್ಗಳು ತಮ್ಮ ಒಂದು ಧಾಟಿಯನ್ನು ಮತ್ತೆ ಮತ್ತೆ ಬಳಸಿದರೆ ಮತ್ತೆ ಕೆಲವು ಹಂಪ್‌ಬ್ಯಾಕ್ಗಳು ತುಂಬ ವಿಭಿನ್ನ ಧಾಟಿಯಲ್ಲಿ ಹಾಡ್ತವೆ. ಮರಿ ತಿಮಿಂಗಲುಗಳು ವಯಸ್ಕ ತಿಮಿಂಗಲುಗಳಿಗಿಂತ ಭಿನ್ನವಾಗಿ ತಮ್ಮದೇ ಒಂದು ಗುಂಪು ಕಟ್ಟಿಕೊಂಡು ಹಾಡ್ತವಂತೆ. ಈ ಕಿಲಾಡಿ ಗಂಡು ಹಂಪ್‌ಬ್ಯಾಕ್ಗಳು ಹೆಣ್ಣು ಹಂಪ್‌ಬ್ಯಾಕ್ಗಳನ್ನು ಆಕರ್ಷಿಸಲು, ಮೆಚ್ಚಿಸಲು ಆಗಾಗ ತಮ್ಮ ಧಾಟಿಯನ್ನು ಅಪ್ಡೇಟ್ ಮಾಡ್ತವೆ. ಒಂದು ಹಾಡನ್ನು ಪದೇ ಪದೇ ಹಾಡಿ ಒಂದು ಹಂತ ತಲುಪಿದ ನಂತರ ಅವುಗಳಿಗೂ ಬೋರ್ ಆಗುತ್ತಂತೆ. ಆಗ ಅವು ಆ ಧಾಟಿಯನ್ನು ಕೈಬಿಟ್ಟು ಮತ್ತೆ ಹೊಸದನ್ನೇ ರಚಿಸಿಕೊಳ್ತವೆ ಅಂದಿದ್ದಾರೆ ವಿಜ್ಞಾನಿಗಳು. Mm-hmm.